ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ವೀಕ್ಷಕರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಸ್ವಾಗತ. ನಾನು ಇವತ್ತು ಮಿರ್ಚಿ ವೀರಣ್ಣ ಅಂತ ಹೇಳ್ತಾರೆ, ಮಿರ್ಚಿ ವೀರಣ್ಣ ರೊಟ್ಟಿ ಹೋಟ್ಲ್ ಅಂತ ಗೆಳೆಯರೆ, ಅಲ್ಲಿದ್ದೀನಿ. ಬರ್ರಿ, ಅದ್ರ ರುಚಿ ನೋಡೋಣ, ಅದ್ರ ಕತೆ ಕೇಳೋಣ. ಬರೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಂಡು ಬನ್ನಿ. ಈ ಮಿರ್ಚಿ ವೀರಣ್ಣನ ಕತೆ ಹೇಳ್ತೀನಿ, ಅದ್ರ ರುಚಿನೂ ತೋರಿಸ್ತೀನಿ ನಿಮಗೆ. ಬನ್ನಿ ಗೆಳೆಯರೆ, ಬನ್ನಿ. ಬೇರೆ ಕಡೆ ಕೆಲಸ ಮಾಡ್ತಿದ್ವಿ, ಬಜ್ಜಿ ಮಾಡ್ತಿದ್ವಿ, ಬರೇ ಮಿರ್ಚಿ ಬರೇ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಿದ್ವಿ. ಆ ಮಿರ್ಚಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದಕ್ಕೆ ಹೆಸರು ಬಂತು ನನಗೆ, ಅದಕ್ಕೆ ಮಿರ್ಚಿ ವೀರಣ್ಣ ಅಂತ ಹೆಸರು ಇಟ್ಬಿಡು ಮಿರ್ಚಿ ಬಜ್ಜಿ ಅಂತಂದು. ಇಲ್ಲಿ ಎಲ್ಲಿ ಇರಲಿಲ್ಲ, ಬೇರೆ ಕಡೆ 17 ವರ್ಷ ಕೆಲಸ ಮಾಡಿದೀನಿ ನಾನು ಬೇರೆ ಕಡೆ ಕೆಲಸ ಮಾಡಿ ಅಲ್ಲೆಲ್ಲ ನೋಡಿ ಜನ ಮೆಚ್ಚಿ, ಅದಕ್ಕೆ ಮಿರ್ಚಿ ವೀರಣ್ಣ ಅಂತ ಇಲ್ಲೊಂದು ಹೋಟ್ಲ್ ಇಷ್ಟ ಸ್ಥಾಪನೆ ಮಾಡಿಬಿಡು, ಬೇರೆ ಚೆನ್ನಾಗಿರ್ತ ಅಂತ ಓನರ್ ಸಪೋರ್ಟ್ ಮಾಡಿ ನನಗೆ ಒಂದು ಹೋಟ್ಲ್ ಹಾಕಿ ಕೊಟ್ಟಿದ್ದಾರೆ ಓನರು ಫುಲ್ಕೋಟಿ ಸ್ಯಾನ್ಕಿರಿ ಅಂತ. ಅವರು ಒಂದು ಇವತ್ತು ನಾನು ಒಂದು ಅನ್ನ ತಿಂತಾ ಇದ್ದೀನಿ, ಬದುಕ್ತಾ ಇದ್ದೀನಿ ಅವರಿಂದ. ನಾನು ಅವರು ಕರ್ಕೊಂಬಂದು ಕೆಲ್ಸಕ್ಕೆ ಇಟ್ಕೊಂಡು ಎಲ್ಲ ಕಲಿಸಿ ನನಗೆ ವಿದ್ಯೆ ಮಾಡಿ ಅವರು ಇವತ್ತು ನೆನೆಸೋಣಂದ್ರು ಅವರು ಇಲ್ಲ ನಮ್ಗೆ ಗುರು, ಅವ್ರಿಗೆ ಅನ್ನ ಹಾಕಿದ್ದೀನಿ ಎಲ್ಲೋದ್ರೂ ನನಗೊಂದು ಇದು ಮಾಡಿ ಕೊಟ್ರು. ಇವತ್ತು ಅವರಿಂದ ನಾನು ಜೀವನ ಮಾಡ್ತಾ ಇದ್ದೀನಿ. ಈಗ ಈ ಹೋಟ್ಲ್ ಮಾಡಿ ಎಷ್ಟು ವರ್ಷ ಆಯ್ತು? ಹೋಟ್ಲ್ ಮಾಡಿ ನಾನು 2005 ಮಾಡ್ತಾ ಬಂದಿದ್ದೀನಿ. ನನಗೇನು ತೊಂದರೆ ಇಲ್ಲ, ಕಷ್ಟಕ್ಕೆ ಜೀವನಕ್ಕೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ನಾನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ಇದರಿಂದ ತುಂಬ ನನಗೆ ನಡೀತಾ ಇದೆ. ಏನೇನು ಮಾಡ್ತೀರಿ ನಿಮ್ಮ ಹೋಟೆಲ್ನಾಗ? ನನಗೆ ಬೆಳಿಗ್ಗೆ 8 ತಟ್ಟೆ ಇಡ್ಲಿ ಇದೆ, ಉಪ್ಪಿಟ್ಟು ಇದೆ, ಅವಲಕ್ಕಿ ಇದೆ, ಚಿತ್ರಾನ್ನ ಇದೆ, ಪಲಾವ್ ಇದೆ, ಪೂರಿ ಸಿಗ್ತಾ ಇದೆ. ಬೆಳಿಗ್ಗೆ 8-11 ಅದು ಯಾವಾಗ ಎನಿ ಟೈಮ್ ಬಂದ್ರೂ ಒಂದು ಮನೆ ಊಟ ಅವ್ರಿಗೆ ಏನು ತಿನ್ಲಿ ಏನು ಬಿಡಲಿ ಏನು ಇಲ್ಲ ಅಂತ ಕಳಿಸಲ್ಲ. ಮತ್ತೆ ಮಧ್ಯಾಹ್ನ 1 ರೊಟ್ಟಿ ಚಪಾತಿ ಹೋಳಿಗೆ ಅನ್ನ ಸಾಂಬಾರು ಪಲಾವ್ ಎಲ್ಲ ದೊರಕ್ತಾ ಇದೆ. ಸಾಯಂಕಾಲ ಟೈಮು 6 ಮಂಡಕ್ಕಿ ಮಿರ್ಚಿ ಮತ್ತು ರೊಟ್ಟಿ ಚಪಾತಿ ಬಾನ್ ಹುಳಿ ಬಾನ ಚಿತ್ರಾನ್ನ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಕಮ್ಮಿ ರೇಟಲ್ಲಿ ತುಂಬ ಹೊಡ್ತು ಊಟ, ಸೋಡಾ ಟೇಸ್ಟಿಂಗ್ ಪೌಡ್ರ್ ಹಿಂಗೆ ಮಸಾಲೆ ಇವೇನಿಲ್ಲ, ಮನೆ ಊಟ ಮಾಡ್ದಂಗೆ ಅವ್ರದ್ದೇ ಎಲ್ಲ ಸೆಲ್ಫ್ ಸರ್ವಿಸು, ಏನು ಬೇಕೋ ಹಾಕೊಂಡು ತಿನ್ನಿ ಏನು ತೊಂದರೆ ಇಲ್ಲ. ಅವ್ರು ಹೇಳಿದ್ದೆ ಮಾಪಿ ಅಲ್ಲೆಲ್ಲ ಮುಂದೆ ಇಟ್ಟಿರ್ತೀವಿ ಸೆಲ್ಫ್ ಸರ್ವಿಸ್. ನಾವಿರೋದು ಒಬ್ಬನೇ ಜೀವನ, ಹೆಂಗೆ ನಮ್ಮ ಮಕ್ಳು ಮರಿ ಜೀವನ ಮಾಡ್ತಾಯಿದ್ದೀನಿ ಸರ್, ಬಾಡಿಗೆ ಕರ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಸರ್. ಓಕೆ, ಎಷ್ಟು ಜನ ಮಕ್ಕಳು ಇರೋಣ? ನನಗೆ ದೊಡ್ಡವ್ರಿಗೆ 3 ಮಕ್ಕಳು, ಚಿಕ್ಕವ್ರಿಗೆ ಇಬ್ಬರು, 5 ನನಗೆ. ದೊಡ್ಡವ್ರು ತೀರು ಹೋದ್ರು, ಅವ್ರ ತಂಗಿನೇ ನಾನು ಮದುವೆ ಆಗಿದ್ದೀನಿ. ಹಿಂಗೆ ಮಕ್ಕಳು ಏನು ಓದ್ತಾರೆ? ಮಕ್ಕಳು ಒಬ್ಬ 8 ಕ್ಲಾಸ್ ಓದ್ತಾನ ಅಭಿಷೇಕ್ ಅಂತ, ಐಬ್ಲಾಸ್ 4 ಕ್ಲಾಸು, ಕಾರ್ತಿಕ 1 ಈ ಚಿಕ್ಕ ಮಕ್ಕಳು 2 ಇದೆ, ಒಟ್ಟು 5 ಮಕ್ಕಳು ನನಗೆ. ಜೀವನ ಹಿಂಗೆ ಇದರಿಂದ ನಾನು ಮಾಡ್ಕೊಂಡು ಊಟ ಮಾಡ್ತೇವೆ. ಹೋಟೆಲ್ ಮೇಲೆ ಜೀವನ ಉಂಟು, ಬೇರೆ ಯಾವುದಿಲ್ಲ. ಇದೆ ನನಗೆ ಅನ್ನದಾತ, ಓನರು ಒಳ್ಳೆಯವ್ರು ಸಿಕ್ಕರು ನನಗೆ. ಬಿಲ್ಡಿಂಗ್ ಓನರು ಚಂದ್ರಪ್ಪ ಅಂತ ಬಿಲ್ಡಿಂಗ್ ಓನರು, ಅವರು ಒಂದು ತಂದೆ ನನಗೆ. ಅವರು ಸ್ಥಾನ ಕೊಟ್ಟಿದ್ದಾರೆ ನನಗೆ. ಅವರು ನಮ್ಗೆ ಎಷ್ಟು ತುಂಬ ಇದು ಮಾಡ್ತಾಯಿದ್ದೆ, ಎಷ್ಟು ವರ್ಷದಿಂದ ಇಲ್ಲ ನನಗೆ ಇದು ಮಾಡಿ ಅನುಕೂಲ ಮಾಡಿ ನನಗೆ ಕೊಟ್ಟಿದ್ದಾರೆ. ಬಾಡಿ ಕಡ್ಕೊಂಡು ಜೀವನ ಮತ್ತು ಹೆಚ್ಚು ಕಡಿಮೆ ಏನು ಮಾತಾಡೋಂಗಿಲ್ಲ. ಒಳ್ಳೆ ಓನರ್ ನನಗೆ, ತುಂಬ ಒಳ್ಳೆ ಓನರ್ ಸಿಕ್ಕ ನನಗೆ. ಏನು ರೇಟ್ ಏನು ನಿಮ್ದೆಲ್ಲ ರೇಟು? 2 ರೊಟ್ಟಿ, 2 ಥರ ಪಲ್ಯ, ಚಟ್ನಿ, ಮೊಸರು, ಆ ಪ್ರೈಸ್ 2 ಬಜ್ಜಿ ಬರೀ 50 ಕೇವಲ ಊಟ. ಸೆಲ್ಫ್ ಸರ್ವಿಸ್, ಅವ್ರಿಗೆ ಅರ್ಥ ಊಟ ಆಗ್ತಾ ಇದೆ, ಜನ ಹೋಗ್ತಾ ಇದೆ. ಕೇಳ್ರಿ, ಇಲ್ಲೇ ಊಟ ಮಾಡ್ತಾ ಜನಗೆ ಏನು ನಮಗೇನು ಮಾತಾಡೋಷ್ಟು ನಾನು ಜಾಸ್ತಿ. ಟಿಫನ್ ಏನು ರೇಟ್ ಕೊಡ್ತೀವಿ? ಟಿಫನ್ 20 ಕೊಡ್ತೀನಿ, 30 ಕೊಡ್ತೀನಿ. ಉಪ್ಪಿಟ್ಟು ಇರ್ತಾ ಯಾವ್ದಾದ್ರು ತಗೊಳ್ಳೆ ಅವರು ಐಟಮ್ಸ್
ಯಾರು ಎಷ್ಟು ರೊಕ್ಕ ಕೊಡ್ತಾರ ಅಷ್ಟಕ್ಕೆ ಅದು ತಗೊಳ್ಳಿ ಅವ್ರು ಕೇಳಿದ್ವಿ ಒಟ್ಟು ಹೋಗ್ಬೋದು ನನಗೆ ತೋಡಿ ಊಟ ಮಾಡಿ ಇಲ್ಲ ನನಗೆ ಬಜ್ಜಿ 10 ರೂಪಾಯಿ 4 ಬಜ್ಜಿ ಕೊಡ್ತೀನಿ ಬಿರ್ಚಿ ಮೆಣಸಿನ್ಕಾಯಿ ಬಜ್ಜಿ ಈರುಳ್ಳಿ ಬೊಂಡ ಎಲ್ಲ ಇರ್ತವೆ ಹುಳಿ ಬಾಣ ಮೊಸರನ್ನ ಬುತ್ತಿ 3 ದಿವಸ ಇಟ್ಕೊಂಡು ತಿನ್ಬೋದು ಬುತ್ತಿ ಅಂತ ಹುಳಿ ಬಾಣ ಚೆನ್ನಾಗಿರ್ತದೆ ಹೋಳಿಗೆ ಎಲ್ಲ ಇರ್ತಾವೆ ರೊಟ್ಟಿ ಚಪಾತಿ ಎಲ್ಲ ಅನ್ನ ಸಾಂಬಾರು ಒಬ್ಬನೇ ಹಂಗ ಮಾಡ್ತಾ ಇದ್ದೀನಿ ರಜಾ ಯಾವತ್ತಿಲ್ಲ ನಿಮ್ದು ರಜಾ ಇಲ್ಲ ಸ್ವಾಮಿ ಏನೇ ಎನಿ ಟೈಮ್ ಅನಿವಾರ್ಯ ಏನೋ ಕಷ್ಟ ಅಂತ ಫೋನ್ ಬಂದು ಊರಿಗೆ ಹೋದ್ರೆ ನಾನು ಮತ್ತೆ ಇನ್ನೇನು ರಜಾ ಮಾಡಲ್ಲ ಸ್ವಾಮಿ ನಾನು ಏನು ರಜಾ ಮಾಡಿ ನಾನು ಇದೇ ನನಗೆ ಅನ್ನ ಇಲ್ಲ ಅಂದರೆ ಬಾಕ್ಲಕ್ಕೆ ಏನು ನನಗೆ ಬರ್ತೇ ಜೀವನ ಊಟ ಇದರಿಂದ ನನಗೆಲ್ಲ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಿ ಚಕ್ರ ನಾನು ಏನು ಹೇಳೋ ಅಂತದಿಲ್ಲ ನಿಮ್ಮ ಕಸ್ಟಮರ್ ನಿಂತಿದೆ ಮಾತಾಡ್ಕೊಡ್ರಿ ಅವರು ಒಂದು 4 ಮಾತು ಕೇಳ್ಕೊಳ್ರಿ ಏನಿದ್ರು ನನ್ನ ಹತ್ರ ಇಷ್ಟ ನಾನು ಹೇಳ್ಕೊಳ್ಬೋದು ನನ್ನ ಕಷ್ಟ ಜೀವನ ನಂದು ಜೀವನ ಇದೆ ಒಂದು ನನಗೆ ಅಷ್ಟೇ ಇನ್ನು ನಾನು ಮಾತಾಡೋ ಜಾಸ್ತಿ ವಿಷಯ ನನಗೆ ಏನು ತಿಳ್ತಿಲ್ಲ ನಿಮಗೆ ರೇಟ್ ಬಗ್ಗೆ ಏನ್ ಅನ್ಸುತ್ತೆ ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ಆರ್ತ್ ಕರಣ್ ಹೋಟೆಲ್ ಎಲ್ಲ ಅಂತ ಕೇಳಿದೆ ನಮ್ಮ ಮಿರ್ಜಿ ವೀರಣ್ಣ ಸಾಹೇಬರು ಹೋಟೆಲ್ ಹೆಸರು ಹೇಳಿದ್ರು ಹಂಗಾಗಿ ಬಂದು ನೋಡಿದೆ ಹೋಳಿಗೆ ಬಿಚ್ಚಿ ತುಂಬ ಚೆನ್ನಾಗಿತ್ತು ಆಮೇಲೆ ಚಪಾತಿ ಒಂದು 2 ಥರ ಪಲ್ಯ ರೈಸು ತುಂಬ ಚೆನ್ನಾಗಿತ್ತು ಭಾಳ ಖುಷಿ ಆಯ್ತು ಈ ಕಡೆ ಬಂದರೆ ತಿರ್ಗಾ ಮತ್ತೆ ನಮ್ಮ ವೀರಣ್ಣ ಸಾಹೇಬರ ಹತ್ರನೇ ಬಂದು ನಾವು ಊಟ ಮಾಡಿ ಹೋಗೋದು ಕರೋನಾ ಟೈಮಲ್ಲಿನೂ ಊಟ ಕೊಟ್ಟಿದ್ದಾರೆ ದುಡ್ಡು ಇರ್ತದೆ ಬಟ್ ಊಟ ಸಿಕ್ಕಲ್ವಲ್ಲ ಆವಾಗ ಅದೇ ಅವ್ರನ್ನ ಕಾಪಾಡ್ತಾರೆ ನಮ್ಗೆ ಅದೇ ಬೇಕಾಗಿರೋದು Thank you.
ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ತಿಂದಿದ್ದೀನಿ ರೇಟ್ ರೇಟು ನಮ್ ಹೊಟ್ಟೆ ತುಂಬಬೇಕು, ಅವ್ರಿಗೆ ವ್ಯಾಪಾರ ಆಗ್ಬೇಕು ಅಷ್ಟೇ ಅಷ್ಟೇ. 5 ವರ್ಷದಿಂದ ನಮ್ಮ ಈರಣ್ಣ ಅವ್ರ ಹೋಟೆಲ್ಗೆ ಬರ್ತಾ ಇದ್ದೀನಿ. ಊಟ ಮಾತ್ರ ಚೆನ್ನಾಗಿರುತ್ತೆ, ರೇಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ರೇಟದ್ದೇನು ತೊಂದರೆ ಇಲ್ಲ, ಊಟ ಆಗಲಿ ಮೊಸರಾಗಲಿ ಯಾವುದಕ್ಕೂ ಎಕ್ಸ್ಟ್ರಾ ತೊಗೊಳಲ್ಲ. ಊಟ ಮಾತ್ರ ಸಖತ್ತಾಗಿರುತ್ತೆ, ಮನೆ ಊಟ ಥರನೇ ಇರುತ್ತೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಊಟ ಮಾಡ್ಬೋದು, ಯಾರಾದರೂ ಊಟ ಮಾಡ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಸೋಡಾ ಹಾಕಿರಲ್ಲ, ಏನಿರಲ್ಲ, ಊಟ ಮಾತ್ರ ಬೊಂಬಾಟಾಗಿರುತ್ತೆ. ವೀರಣ್ಣ ಅವ್ರ ಬಗ್ಗೆ ಹೇಳೋದು ಏನಾದ್ರು ಆಯ್ತಾ, ಅವ್ರನ್ನ ನೋಡಿದ್ರೇ ಸಾಕು ಅದೊಂಥರ ಜೋಶ್ ಬರುತ್ತೆ, ಮಾಡ್ಕೊಂಡು ಹೋಗೋಣ. ಆ ಸ್ಮೈಲು ಮನೆಯಲ್ಲಿ ಇದು ಮಾಡೋ ಥರನೇ ಹಾಕ್ಕೊಳ್ಳಿ, ನಿಮ್ದು ಇದು ಥರ ಹಾಕೊಂಡು ತಿನ್ನಿ ತಿನ್ನಿ ಅಂತಾರೆ, ಸಾಕಲ್ವ ಅಷ್ಟಿದ್ರೆ. ನೋಡಿದ್ರಲ್ಲ ಗೆಳೆಯರೆ, ಮಿರ್ಚಿ ವೀರಣ್ಣವರ ರೊಟ್ಟಿ ಹೋಟ್ಲ್ ಕತೆ ನಾನು ನಿಮಗೆ ಪರಿಚಯ ಮಾಡಿಸ್ಕೊಟ್ಟೆ. ಇವತ್ತು ಮಿರ್ಚಿ ವೀರಣ್ಣವ್ರದ್ದು ಸಣ್ಣ ಜರ್ನಿ ಅಲ್ರಿ, ದೊಡ್ಡ ಜರ್ನಿ ಹೌದು. ಯಾವುದೋ ಒಂದು ಹೋಟ್ಲಲ್ಲಿ ಮಿರ್ಚಿ ಮಾಡೋದಕ್ಕೆ ಸೇರ್ತಾರೆ, ಅಲ್ಲಿಂದ ಅವ್ರಿಗೆ ಮಿರ್ಚಿ ವೀರಣ್ಣ ಮಿರ್ಚಿ ವೀರಣ್ಣ ಅಂತ ಹೆಸರು ಸೇರ್ಕೊಳ್ಳುತ್ತೆ. ಇಲ್ಲಿ ಕೂಡ ಮಿರ್ಚಿದೆ ಅರ್ಭಟ ಇವ್ರದ್ದು. ಯಾಕೆಂತಂದರೆ ನೀವು ಟೇಬಲ್ ಮೇಲೆಲ್ಲ ಜೋಡಿಸ್ಬಿಟ್ಟಿರ್ತಾರೆ, ನೀವೇ ಬಡಿಸ್ಕೊಂಡು ತಿನ್ನಬೇಕು, ಎಷ್ಟಾದರೂ ತಿನ್ನಿರಿ ಏನಾದರೂ ಮಾಡಿರಿ, ಮನೆ ಊಟ ಇದ್ದಂಗೆ ಇರುತ್ತೆ. ಹಾಗಾಗಿ ಅದಕ್ಕೆ ಫೇಮಸ್ ಇವರು. ಆಮೇಲೆ ಪಕ್ಕಾ ಉತ್ತರ ಕರ್ನಾಟಕದ್ದೇ ಮಾಡ್ತಾರೆ ರೀ, ನೀವೆಲ್ಲಿ ಕೇಳಿರೋದಿಲ್ಲ, ಬಾನ ಅಂತ ಮಾಡ್ತಾರೆ ಇವರು. ನಾನು ಇಲ್ಲೇ ನೋಡಿದ್ದೆ ಅದನ್ನು, ಸ್ಪೆಷಲಾಗಿ ಯಾರೂ ಮಾಡೋದೇ ಇಲ್ಲ. ನೀವು ಅದನ್ನು 3 ದಿವಸ ಇಟ್ಟರು ಕೂಡ, ಜರ್ನಿ ಮಾಡಿದರೂ ಕೂಡ ಅದನ್ನು ಪಾರ್ಸಲ್ ತೊಗೊಂಡು ಹೋದರೆ ಕೆಡೋದೇ ಇಲ್ಲ. ಹಿಂದಿನ ಕಾಲಕ್ಕೆ ನಮ್ಮ ಅಜ್ಜಿ ನಮ್ಮ ಅವ್ವ ಅವರೆಲ್ಲ ನೆನಪಿರ್ಬೋದು ನಿಮಗೆ, ಬಾನ ಅಂತ ಮಾಡ್ತಿದ್ರು. ಇವತ್ತು ಅದನ್ನು ಮಿರ್ಚಿ ವೀರಣ್ಣರು ದಿವಸ ಮಾಡ್ತಾರೆ ರೀ, ಅದನ್ನು ಬಾನ ಮಾಡ್ತಾರೆ. ಆಮೇಲೆ ಮಡಿಕೆ ಕಾಳು ಕಾಳು ಅಂತೂ ಮಡಿಕೆ ಕಾಳು ಪಲ್ಯ ಮಾಡ್ತಾರೆ, ಹೆಸರು ಕಾಳು ಮಾಡ್ತಾರೆ, ಬದನೇಕಾಯಿ ಅಂತ ಇದ್ದೇ ಇರುತ್ತೆ. ಪಕ್ಕಾ ಉತ್ತರ ಕರ್ನಾಟಕದ್ರಿ ನೀವು, ಜುಳು 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 ಅಂತ ಬಾಯ ನೀರು ಬರ್ತು ಕೇಳಿದ್ರೆ ಹಂಗೆ ಊಟ ಮಾಡ್ತಾರೆ. ಸರ್ವಿಸು ಹಂಗಾಯ್ತಿರಿ, ಇವರು ಮಾತು ಹಂಗೆ ಆಡ್ತಾರೆ. ನೀವು ಮಿರ್ಚಿ ವೀರಣ್ಣರನ್ನ ಭೇಟಿ ಆಗೋಕ್ಕಾದರೂ ಒಂದು ಸಲ ಇಲ್ಲಿ ಬರಬೇಕು, ಇಲ್ಲಿ ಫೇಮಸ್ ಅವರು. ಮಿರ್ಚಿ ವೀರಣ್ಣರು ಅಂದರೆ ಕೇಳಕ್ಕೆ ಹೋಗ್ಬೇಡ್ರಿ, ನೀವು ಯಾರಾದರೂ ನಿಮಗೆ ಕೇಳಿದ್ರು ಹೋಟೆಲಿಗೆ ತಂದು ಬಿಟ್ಬಿಡ್ತಾರೆ, ಅಷ್ಟು ಫೇಮಸ್ಸು. 17 ವರ್ಷದಿಂದ ಇದೇ ಹೋಟ್ಲು, ಈ ಚಿಕ್ಕ ಹೋಟ್ಲಲ್ಲೇ ಬಿಸ್ನೆಸ್ ನಡೆಸ್ತಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಗೆಳೆಯರೆ, ಒಬ್ಬರೇ ಇರ್ತಾರೆ ರೀ ಹೋಟೆಲ್ನಾಗೆ, ಹೆಣ್ಮಕ್ಳು ಅವ್ರು ಇವರು ಅವ್ರ ಮನೆಗೆ ರೊಟ್ಟಿ ಪಟ್ಟಿ ಹೋಳಿಗೆ ಪಳಗಿ ಮಾಡಿಕೊಡ್ತಾರೆ, ಒಬ್ಬರೇ ಮಾಡ್ತಾರೆ. ನೀವು ಅವ್ರು ನೋಡಿ ಇಲ್ಲಿ ಕಲಿಬೇಕು, ಒಬ್ಬರೇ ಹೆಂಗೆ ಮೇಂಟೈನ್ ಮಾಡೋದಂತ. 100 ಜನ ಬರ್ತಾರೆ. ಇದರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ರಾಜಾಜಿನಗರ 2nd ಬ್ಲಾಕ್, ನಿಮಗೆ ಪೋಸ್ಟ್ ಆಫೀಸ್ ಇದೆ, ಆಮೇಲೆ RTO ಆಫೀಸ್ ಇದೆ, ಅದ್ರ ಎದುರುಗಡೆ ಒಂದು ರೋಡ್ ಇದೆ, ಜುಗನಹಳ್ಳಿ ಅಂತ ಹೇಳ್ತಾರೆ. ಚಿ ವೀರಣ್ಣರ ಹೋಟ್ಲು ಅಂತ ಕೇಳಿದ್ರೆ ಸಾಕು, ಫೇಮಸ್ ಇದೆ, ಬನ್ನಿ. ನಿಮಗೆ ಆಮೇಲೆ ಬೆಳಿಗ್ಗೆ ಟಿಫನ್ ಮಾಡ್ತಾರೆ, ಒಗ್ಗರಣೆ ಮಾಡ್ತಾರೆ, ಮಿರ್ಚಿ ಮಾಡ್ತಾರೆ, ಅವಲಕ್ಕಿ ಮಾಡ್ತಾರೆ, ಆಮೇಲೆ ಬೆಟಗೇರಿ ಚಟ್ನಿ ಮಾಡ್ತಾರೆ ರೀ, ಪುರಿಯ ಚಟ್ನಿ. ಆಮೇಲೆ ಮಧ್ಯಾಹ್ನ ಊಟ ಇರ್ತ ಮತ್ತು ಸಾಯಂಕಾಲ ನಿಮಗೆ ಯಥಾ ಪ್ರಕಾರ ಒಗ್ಗರಣೆ ಕೊಡ್ತಾರೆ, ನಿಮಗೆ ಗಿರ್ಮಿಟ್ಟಿ ಕೊಡ್ತಾರೆ. ಹಂಗೆಲ್ಲ ಅದ್ಭುತ ಬೆಳಿಗ್ಗೆ ತೆಗೆದಿದ್ದು ರಾತ್ರಿವರೆಗೆ ಸರ್ವಿಸ್ ಐತಿ. ಈ ಕಡೆ ಬಂದ್ರೆ ಮಿಸ್ ಮಾಡ್ರಿ ಗೆಳೆಯರ, ಮಿರ್ಚಿ ವೀರಣ್ಣರ ಹೋಟ್ಲಿಗೆ ಒಂದ್ಸಲ ಭೇಟಿ ಕೊಡ್ರಿ, ಅವ್ರ ಜೊತೆ ಮಾತುಕತೆ ಆಡ್ದಂಗೂ ಆಗುತ್ತೆ, ನಿಮ್ಮ ಊಟನೂ ಆಗುತ್ತೆ. ಬನ್ನಿ ಒಂದ್ಸಲ ಊಟ ಮಾಡಿ. ಆಮೇಲೆ ಯಾವತ್ತು ರಜಾ ಇಲ್ಲಿದ್ದು, ಬೆಳಗ್ಗೆ ಶುರುವಾದ ರಾತ್ರಿ 9:30-10 ಗಂಟೆವರೆಗೆ ನಿರಂತರವಾಗಿ ಅನ್ನ ಸೇವೆ ನಡೀತಾ ಇದೆ ಇಲ್ಲಿ. ಬನ್ನಿ, ಇಂಥ ಹೋಟ್ಲು ಉಳಿಬೇಕು, ಇಂಥವ್ರು ಉಳಿಬೇಕು, ಇಂಥವ್ರ ಬದುಕು ಬಂಗಾರ ಆಗ್ಬೇಕು, ಬನ್ನಿ ಒಂದ್ಸಲ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಯಥಾ ಪ್ರಕಾರ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮುಂದೆ ಹಾಜರಾಗ್ತೀನಿ ಗೆಳೆಯರಿಗೆ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೆ. ಗೆಳೆಯರೇ, ವಿಡಿಯೋಗ್ರಫಿ ಫೋಟೋಗ್ರಫಿ ಡಾಕ್ಯುಮೆಂಟ್ರಿಗಾಗಿ ನನ್ನನ್ನು ಸಂಪರ್ಕಿಸಿ. ನನ್ನ ಫೋನ್ ನಂಬರ್ 9448 3153 ಅಂತ ಹೇಳ್ತಾ ಸಿಗೋಣ ಗೆಳೆಯರೇ.